ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಹೇಳಿದಾಗೆ ನಾನು ಈ ವಿಡಿಯೋವನ್ನು ಬಾಣಂತಿಯರ ಬಗ್ಗೆ ವಿಷಯ ಇಡಬೇಕಂತ ಅಂದ್ಕೊಂಡಿದ್ದೆ, ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ನಾನು ವಿಡಿಯೋದಲ್ಲಿ ನಿಮಗೆ ಬಾಣಂತಿಯರಿಗೆ ಮಾಡುವಂಥ ಒಂದು ಕಷಾಯದಲ್ಲಿ ಒಂದು ಕಷಾಯ ಹೇಳಿದ್ದೀನಿ ನಾನು, ಕಹಿ ಜೀರಿಗೆ ಕಷಾಯ. ಮತ್ತು ಇನ್ನೊಂದು ಬಂದುಬಿಟ್ಟು ಬಾಣಂತಿಗೆ ಮಾಡುವ ಕಹಿ ಜೀರಿಗೆ ಎಣ್ಣೆ. ಕಹಿ ಜೀರಿಗೆ ಇದು ಅರಿಶಿಣ ಮತ್ತು ತೆಂಗಿನೆಣ್ಣೆ ಹಾಕಿ ಮಾಡಿದಂಥ ಒಂದು ಬಾಣಂತಿ ಎಣ್ಣೆ. ಮತ್ತು ಇನ್ನೊಂದು ನಾನು ಕಹಿ ಜೀರಿಗೆ ನೀರು ಸೇರಿಸಿ ಮಾಡಿದಂಥ ಒಂದು ಕಷಾಯ. ಇದನ್ನು ಬೆಲ್ಲದೊಟ್ಟಿಗೆ ಕುಡಿಬೇಕು ಅಂತ ನಾನು ನಿನ್ನೆ ಹೇಳಿದೆ ನಿಮಗೆ. ಆ ವಿಡಿಯೋ ನೋಡೋದಿದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಇಷ್ಟಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರುತ್ತೆ ಅದರಿಂದ, ಹಾಗಾಗಿ ಯಾವುದು ವಿಡಿಯೋನ ಮಿಸ್ ಮಾಡದೆ ನೀವು ನೋಡ್ಬೋದು. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಸಾಟರ್ಡೆ, ನಿನ್ನೆ ಬಂದುಬಿಟ್ಟು ಫ್ರೈಡೆ, ನಾನು ಫ್ರೈಡೆ ಹಾಕಿದ್ದು ವಿಡಿಯೋ. ಇವತ್ತು ಸಾಟರ್ಡೆ, ಸಾಟರ್ಡೆ ದಿವಸ ನಾನು ಇವತ್ತು ನಿಮಗೆ ಬಾಣಂತಿಯರಿಗೆ ಕೊಡಬೇಕಾದ ಫುಡ್ ಯಾವ ರೀತಿ ಅವರಿಗೆ ಆಹಾರ ಪದ್ಧತಿ ಇರುತ್ತೆ, ಯಾವ ಥರ ಅವರು ಡಯಟ್ ಅಂದರೆ ಹೇಳ್ಬೋದು, ಯಾವ ರೀತಿ ಅವರಿಗೆ ಫುಡ್ಡನ್ನು ಕೊಡ್ತಾರೆ ಅಂತ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಫಸ್ಟಿಗೆ ನಾವು ಡೆಲಿವರಿ ಆದಮೇಲೆ ಈಗ ಫಸ್ಟ್ ಹೇಳ್ತಾರೆ, ನಾನು ಹೇಳಿದೆ ಬಾಣಂತಿಯರಲ್ಲಿ ಫಸ್ಟ್ ಯಾವಾಗ ಬಾಣಂತಿ ಇರ್ತೈತೆ, ಫಸ್ಟ್ನೇ ಬಾಣಂತಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಚೆನ್ನಾಗಿ ಆದರೆ ನಮಗೆ ಮತ್ತೆ ಬಾಣಂತಿ ಸ್ವಲ್ಪ ಇದಾದರೂ ಪರವಾಗಿಲ್ಲ, ಅಂದರೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಫಸ್ಟ್ ಬಾಣಂತಿ ಅಚ್ಚುಕಟ್ಟಾಗಿ ಇರಬೇಕಂತ ಹೇಳ್ತಾರೆ. ನನ್ನ ಇದರಲ್ಲಿ ಏನಾಯ್ತಂದ್ರೆ, ನಂದು ಎರಡು ಮಕ್ಕಳು ಬಂದುಬಿಟ್ಟು, ಫಸ್ಟ್ ಸೆಕೆಂಡ್ ಮಗಳು ಬಂದುಬಿಟ್ಟು ನಾವು ಊರಲ್ಲೇ ಡೆಲಿವರಿ ಆಯಿತು, ಆದರೆ ಥರ್ಡ್ ಮಗು ಬಂದುಬಿಟ್ಟು ಬೆಂಗಳೂರಲ್ಲಿ ಡೆಲಿವರಿ ಆಗಿದ್ದು. ರೀಸೆಂಟ್ ಒಂದು ವರ್ಷ ಆಯಿತು ಮಗುಗೆ, ಒಂದು ವರ್ಷ ಆಗಿದೆ. ಹಾಗಾಗಿ ನಾನು ಇದು ಮೂರು ಚೆನ್ನಾಗಿ ಮಾಡಿದ್ದಾರೆ ನನಗೆ, ಒಂದೇ ಥರ ಮಾಡಿದ್ದಾರೆ, ಅಂದರೆ ಫಸ್ಟ್ ಬಾಣಂತಿನ ಸೆಕೆಂಡ್ ಬಾಣಂತಿನ ಇಲ್ಲ. ಆದರೆ ಫಸ್ಟ್ ಬಾಣಂತಿಯಲ್ಲಿ ನನಗೆ ನಮ್ಮ ಅಜ್ಜಿ ಇದ್ದರು, ಅಂದರೆ ನಮ್ಮಮ್ಮನ ಅಮ್ಮ ಇದ್ದರು, ಹಾಗೆ ಅವರಿಂದ ಸ್ವಲ್ಪ ಕೆಲವೊಂದು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಅವರು ಹೇಳ್ತಾ ಇದ್ರು ಹೀಗೆ ಇರಬೇಕು ಹಾಗಿರಬೇಕು ಯಾವ ಥರ ಅಂತೆಲ್ಲ ಹೇಳ್ತಾ ಇದ್ರು ನಮಗೆಲ್ಲ, ಅಂದರೆ ಹಿರಿಯರಲ್ವಾ, ಹೇಳ್ತಾ ಇದ್ರು ಈ ಥರ ಈ ಥರ ಫುಡ್ ತಿನ್ನಬೇಕು, ಈ ಥರ ಇರಬೇಕು ಎಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅವರಿಂದನೂ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಮೂರು ಸೇಮ್ ಇತ್ತಲ್ಲ, ಹಾಗಾಗಿ ನಮಗೆ ರೀಸೆಂಟ್ ಆಗಿ ಯಾವುದು ಅದನ್ನು ಹೇಳ್ತೇನೆ. ನನಗೆ ನೆನಪು ಬಂದಷ್ಟು ಕೆಲವು ಬರೆದಿಟ್ಕೊಂಡಿದ್ದೆ, ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಸಹ ಬರೆದಿಟ್ಕೊಂಡಿದ್ದೆ. ಈಗ ಈ ವಿಡಿಯೋದಲ್ಲಿ ನಾನು ಅದನ್ನು ರೈಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹೇಳ್ತೇನೆ. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ನನ್ನದು ನಾರ್ಮಲ್ ಡೆಲಿವರಿ ಅಂತ, ಸಿಕ್ ಸೆಕ್ಷನ್ ಅಲ್ಲ, ನಾರ್ಮಲ್ ಡೆಲಿವರಿ ಆಗಿದ್ದು. ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿಯಲ್ಲಿ ಏನೇನು ಥರ ಅಂದರೆ, ನನಗೆ ಎಲ್ಲ ಪತ್ತೆಯನ್ನು ಮಾಡಿದ್ದಾರೆ, ಅಂದರೆ ಸಿಕ್ ಸೆಕ್ಷನ್ ಕೆಲವೆಲ್ಲ ಡಾಕ್ಟರ್ಸ್ ಹತ್ರ ಕೇಳಬೇಕಾಗುತ್ತೆ ಫುಡ್ಡು ಯಾವ ಥರ ಅಂತ, ಕೆಲವು ಅವ್ರ ಹತ್ರ ಕೇಳ್ಕೊಂಡು ಮಾಡಬೇಕಾಗುತ್ತೆ. ನನಗೆ ನಾರ್ಮಲ್ ಅಲ್ಲ, ಹಾಗಾಗಿ ನಮ್ಮ ಅಜ್ಜಿ ಅಮ್ಮ ಏನು ಹೇಳಿದ್ರು ಅದನ್ನೇ ನಾವು ಮಾಡಿದ್ರು ಪತ್ತೆ ಎಲ್ಲ ಅದೇ ಥರ ಮಾಡಿದ್ರು. ಹಾಗೆಯೇ ಕೆಲವೊಂದು ವಿಷಯವನ್ನು ನಾನು ಈಗ ಹೇಳೋದು ನನ್ನ ಅಮ್ಮ ಅಜ್ಜಿ ಅವರು ಹೇಳಿಕೊಟ್ಟದ್ದು, ಅಥವಾ ಅವರನ್ನು ನೋಡಿ ಕಲ್ತದ್ದು, ಅವ್ರು ಮಾಡಿ ನನಗೆ ಮಾಡಿದ್ದ ಬಾಣಂತನದಿಂದ ನೋಡಿ ಕಲ್ತಿದ್ದು. ಹಾಗೆ ಇನ್ನೊಂದು ಕೆಲವು ನಾವು ಬುಕ್ಸ್ ಇದೆಲ್ಲ ಓದ್ಬಿಟ್ಟು ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟು ಮೂರು ಬಾಣಂತನ ಮಾಡೋದ್ರಿಂದ ನಾನು ನಿಮಗೆ ಧೈರ್ಯವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದರಿಂದ. ನಾನೇ ಇದ್ದೀನಲ್ಲ ಸಾಕ್ಷಿಯಾಗಿ, ಅದಕ್ಕೋಸ್ಕರ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ. ಫ್ರೆಂಡ್ಸ್, ನಾನು ಹೇಳಿದ ರೀತಿಯಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿ, ಅದು ನಿಮಗೆ ಒಳ್ಳೆಯದು. ಓಕೆ, ಮಗು ನಮಗೆ ಯಾವಾಗ ಮಗು ಹೆರಿಗೆ ಆದಮೇಲೆ, ಮಗು ಹುಟ್ಟಿದ್ಮೇಲೆ ನಮ್ಮನ್ನು ಬಾಣಂತಿ ಅಂತ ಹೇಳ್ತಾರೆ. ಬಾಣಂತಿ ಅಂತ ನಾರ್ಮಲ್ ಆಗಿ ಮೂರು ತಿಂಗಳವರೆಗೂ, ಮಗು ಹುಟ್ಟಿದ ಮೂರು ತಿಂಗಳವರೆಗೂ ನಮ್ಮನ್ನು ಬಾಣಂತಿ ಅಂತ ಕರೀತಾರೆ. ಅವಾಗ ನಾವು ಅಷ್ಟು ತನಕ ನಾವು ನಾರ್ಮಲ್ ಆಗಿ ಫುಡ್ ತಿನ್ನಬೇಕು, ಅಂದರೆ ಎಲ್ಲರ ಥರ ಫುಡ್ ತಿನ್ನೋಕ್ಕಾಗಲ್ಲ, ಅಂದರೆ ಸ್ವಲ್ಪ ಅದಕ್ಕೊಂದು ಕಟ್ಟುಪಾಡು ಇರುತ್ತೆ, ಅಂದರೆ ಸ್ವಲ್ಪ ಏನು ಹಿರಿಯ ಅಂತ ಹೇಳ್ತಾರೆ ಅದೇ ರೀತಿಯ ಫುಡ್ ತಿನ್ನಬೇಕು. ಎಲ್ಲ ಫುಡ್ ತಿನ್ನಕ್ಕೆ ಎಲ್ಲ ರೀತಿಯ ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ತಿನ್ನಕ್ಕೆ ಆಗೋದಿಲ್ಲ, ತಿನ್ನಬಾರ್ದು ಅಂತ ಹೇಳ್ತಾರೆ. ನಾನು ಆ ರೀತಿಯೇ ಫಾಲೋ ಮಾಡಿದ್ದೀನಿ ಮೂರು ಬಾಣಂತನ. ಅಷ್ಟೇ, ಫಸ್ಟ್ ಬಾಣಂತನೆಯಲ್ಲಿ ಏನಾಯ್ತಂದರೆ ನನಗೆ ಇದೆಲ್ಲ ಒಂಥರ ಏನಂತರ ಇದಾಗ್ತೈತಿ, ಏನಪ್ಪ ಇದು ಈ ಥರ ಎಲ್ಲ ಫುಡ್ ತಿನ್ನಬೇಕು, ಕಷ್ಟ, ಅಷ್ಟು ಖಾರ ಕಾಳು ಮೆಣಸದು ಕಷಾಯ ಕುಡಿಬೇಕಾ, ಮತ್ತು ಅದು ಸಾರು ತಿನ್ನಬೇಕಾ, ತರಕಾರಿ ಇಲ್ಲ, ನಾನ್ ವೆಜ್ ತಿನ್ನಲಿಕ್ಕಿಲ್ಲ, ಮತ್ತು ಇನ್ನು ಫ್ರೂಟ್ಸ್ ಎಲ್ಲ ತಿನ್ನಲಿಕ್ಕಿಲ್ಲ, ಮತ್ತು ನಮ್ಗೆ ಬೇಕಾದಾಗೆ ತಿಂಡಿ ತಿನ್ನಲಿಕ್ಕಿಲ್ಲ, ಎಣ್ಣೆ ತಿಂಡಿ ತಿನ್ನಲಿಕ್ಕಿಲ್ಲ, ಔಟ್ ಸೈಡು ಜಂಕ್ ಫುಡ್ ತಿನ್ನಲಿಕ್ಕಿಲ್ಲ, ಮತ್ತು ನಾನ್ ವೆಜ್ ಏನು ಫಿಶ್ಶು ಚಿಕನ್ನು ಏನು ತಿನ್ನಲಿಕ್ಕಿಲ್ಲ,
ಆ ಥರ ಎಲ್ಲ ಇರುವಾಗ ನಾನು ಫಸ್ಟ್ ಫಸ್ಟ್ ನನಗೆ ಒಂಥರ ಅಯ್ಯೋ ಇದೆಲ್ಲ ಈ ಥರ ಎಲ್ಲ ಉಂಟಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಮೊದಲು. ಈ ಬಾಣಂತರ ಈ ಥರ ಎಲ್ಲ ಫುಡ್ ತಿಂತಾರ ಈ ಥರ ಎಲ್ಲ ಇರೋದಂತ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಅಲ್ವಾ, ಫಸ್ಟು ಮಗು ಇದಕ್ಕೆ ಗೊತ್ತಿರಲಿಲ್ಲ. ಮತ್ತು ಸೆಕೆಂಡು ಥರ್ಡು ನನಗೆ ನಾನು ಇಷ್ಟಪಟ್ಟೆ, ನಾನು ನಮ್ಮ ಅಮ್ಮನಿಗೂ ಸಹ ಹೇಳ್ತೇನೆ ಹೀಗೆ ಮಾಡಿಮ್ಮ ಹಾಗೆ ಮಾಡಿಮ್ಮ ಅಂತ. ಬುಕ್ಸ್ ಎಲ್ಲ ಕೆಲವು ಓದ್ಬಿಟ್ಟು ನಮ್ಮ ಅಮ್ಮನಿಗೆ ಕೆಲವು ಎಕ್ಸ್ಟ್ರಾ ಅದಕ್ಕೆ ಕಷಾಯ ಮಾಡಿ ಹೀಗೆ ಕಷಾಯ ಮಾಡಿಕೊಡಿ ಅಂತ ಅಮ್ಮ ನಮ್ಮ ಹತ್ರ ಮಾತಾಡಿಕೊಂಡು ಈ ಥರ ನಾನು ಪ್ರೆಗ್ನೆಂಟಲ್ಲಿ ಇರುವಾಗಲೇ ಒಂದು 9 months 8 months ಇರುವಾಗಲೇ ಎಲ್ಲ ಅಮ್ಮ ಹತ್ರ ಎಲ್ಲ ಮಾತಾಡಿಕೊಂಡು ಈ ಥರ ಎಲ್ಲ ಸರ್ಚ್ ಮಾಡಿ ಬೇರೆ ಯಾವ ಥರ ಇನ್ನೂ ಒಳ್ಳೇದಾಗಿ ನಾವು ಬಾಣಂತನ ಮಾಡ್ಕೊಳ್ಬೋದು ಅಂತ ನಾನು ಅಮ್ಮಂದ್ರೆಲ್ಲ ಕೇಳಿಕೊಂಡು ಅದನ್ನು ನನ್ನ ಬಾಣಂತನದಲ್ಲಿ ನಾನು ಅದನ್ನು ಮಾಡಿದ್ದೀನಿ. ಹಾಗಾಗಿ ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ಆಹಾರ ಪದ್ಧತಿ ಏನೇನು ಫುಡ್ ತಗೊಳ್ತಂತ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ನಾರ್ಮಲ್ ಡೆಲಿವರಿ ಆದರೆ ಪರವಾಗಿಲ್ಲ, ಈ ಥರ ನಾನು ಹೇಳಿದಾಗೆ ಫಾಲೋ ಮಾಡಿ. ಅದೇ ನೀವು ಸಿ ಸೆಕ್ಷನ್ ಆಗಿರೋದ್ರಿಂದ ಆಗಿದ್ದರೆ ಸಿ ಸೆಕ್ಷನ್ ಆಗಿರ್ತಾರೆ ಕೆಲವರು, ಹಾಗೆ ಅವ್ರಿಗೆ ಅವರು ಡಾಕ್ಟರ್ ಹತ್ರ ಕೇಳಿಬಿಟ್ಟು ಅವರು ಓಕೆ ಅಂದರೆ ಈಗ ಫಾಲೋ ಮಾಡ್ಬೋದು, ಅದು ನಿಮ್ಮ ಇಷ್ಟ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಡಾಕ್ಟರ್ಸ್ನವ್ರು ಏನು ಹೇಳ್ತಾರೆ, ನನಗೂ ಸಹ ಹೇಳಿದರು ಡೆಲಿವರಿ ಆದಮೇಲೆ ನಾರ್ಮಲ್ ಡೆಲಿವರಿ ಆಗಿರ್ತಲ್ಲ ಅದಕ್ಕೆ ಹೇಳಿದರು ನೀವು ಎಲ್ಲ ರೀತಿಯ ಫುಡ್ ತಿನ್ಬೋದು, ಎಲ್ಲ ರೀತಿಯ ತರಕಾರಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಹಾಗೆಲ್ಲ ಹೇಳಿದರು ನಮಗೆ ಹೇಳಿದರು ಹಾಗೆ. ಹಾಗಾಗಿ ಆದರೆ ಆದರೆ ನಾನು ಕೆಲವು ಫಾಲೋ ಮಾಡಿದ್ದೀನಿ ಡಾಕ್ಟರ್ಸ್ ಹೇಳಿದ್ದು ಸಹ ಕೇಳಿದ್ದೀನಿ ನಾನು, ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಮನೆಯಲ್ಲಿ ಅಂದರೆ ಬ್ಯಾಲೆನ್ಸ್ ಮಾಡಿದ್ದೀನಿ, ತುಂಬ ಓವರಾಗಿ ಏನು ಮಾಡಲಿಲ್ಲ ನಾನು. ತುಂಬ ಕೆಲವು ಮುಂದೆ ನಮ್ಮ ಅಜ್ಜಿ ಕಾಲದಲ್ಲಾದರೂ ತುಂಬ ಓವರ್ ಇರುತ್ತೆ, ಅಂದರೆ ಈ ಥರನೇ ಇರಬೇಕು ಆ ಥರ ಇರಬೇಕು ಅಂತ ಇರುತ್ತೆ. ಅಂದರೆ ಅದು ಒಳ್ಳೆಯದೇ, ಅಂದರೆ ಈಗಿನ ಮಾಡರ್ನ್ ಅಂದರೆ ಈಗಿನ ಅಂತ ಹೇಳ್ತಾರೆ ಈಗಿನ ಜನ್ರೇಷನಲ್ಲಿ ನಾನು ಯಾವ ಥರ ಮಾಡಬೇಕು ಆ ಥರ ನಾನು ಬಣ್ಣತನ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಆ ಥರನೇ ಮಾಡಿದ್ದಾರೆ, ತುಂಬ ಜಾಸ್ತಿಯಾಗಿ ಏನು ನನಗೆ ಇದು ಮಾಡಿಲ್ಲ. ಎಷ್ಟು ಬೇಕೋ ಅಷ್ಟು ಬಾಣಂತಿಗೆ ಎಷ್ಟು ಆರೈಕೆ ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ನನಗೆ ನನ್ನ ಅಮ್ಮ ಮಾಡಿಕೊಟ್ಟಿದ್ದು ಮಾಡಿದ್ದಾರೆ. ಹಾಗೆ ಈಗ ನಾನು ನಿಮಗೆ ನನಗೆ ಏನೇನು ಬೇಕಂದರೆ ಡೆಲಿವರಿ ಆದಮೇಲೆ ಬರ್ತೀರಿ, ಈಗ 3 days ಅಂತ ಇಟ್ಕೊಳ್ಳಿ. ನಾರ್ಮಲ್ ಡೆಲಿವರಿ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ನಾನು. ನಿಮಗೆ 3 days ನಿಮ್ಮನ್ನು ಮನೆಗೆ ಕಳಿಸ್ತಾರೆ, 3 days ಆದಮೇಲೆ ನೋಡಿಕೊಂಡು ಒಂದೇನು ಅವ್ರು ಚೆಕ್ ಮಾಡ್ತಾರೆ ಅಂದರೆ ಮೋಷನ್ ಕರೆಕ್ಟಾಗಿ ಆಗಬೇಕು ನಿಮಗೆ. ಮೋಷನ್ ಆಯ್ತಾ ನಿಮ್ಮನ್ನು ಮನೆಗೆ ಕಳಿಸ್ಬಿಡ್ತಾರೆ, ಯಾಕಂದರೆ ಅದು ಸ್ಟಿಚಸ್ ಹಾಕಿರ್ತಾರೆ ಅಲ್ಲಿ ಮಗು ಬಂದ ಪ್ಲೇಸಲ್ಲಿ. ಹಾಗಾಗಿ ಅವರಿಗೆ ಮೋಷನ್ ಲಿಕ್ವಿಡ್ ಜಾಸ್ತಿ ಕೊಟ್ಟಿರ್ತಾರೆ, ಗಂಜಿ ಆ ಥರ ಎಲ್ಲ. ಒಂದು ಮೋಷನ್ ನಮಗೆ ಕರೆಕ್ಟ್ ಆದರೆ ನಮ್ಮನ್ನು ಅದು ನಮಗೆ 3 ಇದರಲ್ಲೂ ಸಹ ಹಾಗೆ ಮಾಡಿ ನಾರ್ಮಲ್ ಡೆಲಿವರಿ ಎಲ್ಲ ಅದು ಆದರೆ ಮನೆಗೆ ಕಳಿಸ್ತಾರೆ, ಅದು ಪ್ರಾಬ್ಲಮ್ ಇಲ್ಲ. ಮೇನ್ ಇರೋದು ನಮಗೆ ಮೋಷನ್ ಅಂದರೆ ಕರೆಕ್ಟಾಗಿ ಆಗಬೇಕು, ಅದೇ ಒಂದು ಕರೆಕ್ಟಾಗಿ ಆದರೆ ಮತ್ತೆ ಕಳಿಸ್ತಾರೆ ಮನೆಗೆ. ಫಸ್ಟ್ ಡೇ ನಾನು ಬಂದು 3 days ಆದಮೇಲೆ ನನ್ನನ್ನು ಮನೆಗೆ ಕಳಿಸಿದ್ರು. ಮಗು ಬಂದುಬಿಟ್ಟು ನನ್ನ ಮೂರನೇ ಮಗದ್ದು ಹೇಳ್ತಾ ಇದ್ದೀನಿ ಈಗ, ಬೆಂಗಳೂರಲ್ಲಿ ಆದದ್ದು ಇದು. ಅವಾಗ ನಮ್ಮ ಅಮ್ಮ ಸಹ ಇದ್ರು ಒಟ್ಟಿಗೆ, ಮೂರು ನಾನು ಹೇಳಿದೆ ಮೂರು ಮಾಡಿದ್ರೆ ನನ್ನ ಮನೆ ನೋಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಹಾಗೆ ಅದು 3 ದಿವಸ ಆದಮೇಲೆ ಮನೆ ಬಂದಾಗ ಸಂಜೆ ಆಗಿತ್ತು. ಸಂಜೆ ಆದಮೇಲೆ ಅಂದರೆ ನಾನು ಅವಾಗಲೇ ಕಾಫಿ ಎಲ್ಲ ಕುಡ್ದಾಗಿತ್ತು, ಅಲ್ಲಿ ಹಾಸ್ಪಿಟಲಲ್ಲಿ ಡಿಸ್ಚಾರ್ಜ್ ಆಗೋದೆಲ್ಲ ಪ್ರೊಸೀಜರ್ ಇರ್ತದಲ್ಲ, ಅದೆಲ್ಲ ಆಗಿ ಬರುವಾಗ ಸಂಜೆ ಆಗಿತ್ತು. ಸಂಜೆ ಆದಮೇಲೆ ನನಗೆ ಅಮ್ಮ ಫಸ್ಟಿಗೆ ನನಗೆ ಬಿಸಿನೀರೆಲ್ಲ ಕೊಡ್ತಾ ಇದ್ರು ಹಾಸ್ಪಿಟಲಲ್ಲಿ, ಬಿಸಿನೀರು ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ರು. ನನಗೆ ಬಾಯಿ ಕೆಳಗೆ ಕುಡಿತಾ ಇದ್ದೆ, ಅದಕ್ಕೇನು ಪ್ರಾಬ್ಲಮ್ ಇರಲಿಲ್ಲ, ಇಷ್ಟೇ ನೀರು ಕುಡಿಬೇಕು ಅಷ್ಟೇ ನೀರು ಬೇಕು ಕುಡಿಬೇಕಂತ ಏನಿಲ್ಲ. ಅಜ್ಜಿಯವರು ಅದೇ ಹೇಳ್ತಾರೆ ಇಷ್ಟು ಜಾಸ್ತಿ ನೀರು ಕುಡಿಬಾರ್ದು, ದಿನಕ್ಕೆ 2 glass ಕುಡಿಬೇಕು 1 glass ಹಾಗೆಲ್ಲ ಹೇಳ್ತಾರೆ, ಒಬ್ಬರದ್ದು ಒಂದೊಂಥರ ಹೇಳ್ತಾರೆ. ಆದರೆ ನನಗೆ ಆ ಥರ ಇರಲಿಲ್ಲ, ನೀರು ಜಾಸ್ತಿ ಕುಡಿಬೇಕು, ಹಾಲಾಗಬೇಕಾದ್ರೆ ನೀರಾಗಲೇಬೇಕು ಅಂತ ಒಂದು 2 ದಿವಸ 3 ದಿವಸ ಹೇಳ್ತಾರೆ ಜಾಸ್ತಿ ನೀರು ಕುಡಿಬೇಕು. ಡಾಕ್ಟರ್ಸ್ನವರು ಸಹ ಹಾಗೆ ಹೇಳ್ತಾರೆ ಜಾಸ್ತಿ ನೀರು ಕುಡಿಬೇಕು, ಅದರಿಂದಲೇ ಹಾಲಾಗೋದು. ಮಗುವಿಗೆ ಲಿಕ್ವಿಡ್ ಅಂಶನೇ ಅವ್ರು ಹಾಲು ರೂಪದಲ್ಲಿ ಫುಡ್ ತಗೊಳ್ಳೋದಲ್ಲ, ಅವನು 6 months ಎದೆ ಹಾಲೇ ಕುಡಿತಾರೆ ಇರ್ತಾರೆ ಮಕ್ಕಳು. ಹಾಗಾಗಿ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ. ಹಾಗೆ ನನಗೆ ನಾನು ಸಂಜೆ ಹೇಳಿದ್ದಲ್ಲ ಬಂದಾಗ ಸಂಜೆ ಆಯಿತು ಅಂತ. ರಾತ್ರಿ ಹೊತ್ತಿಗೆ ನಮಗೆ ಅಮ್ಮ ನನ್ನಮ್ಮ ನಾನು ಇದು ಏನು ಮಾಡಿದ್ದು ರವೆ ಗಂಜಿ ರವೆ ಇದೆಯಲ್ಲ ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಎಷ್ಟು 1-2 spoon ಥರ ರವೆಯನ್ನು ಹುರಿದ್ಬಿಟ್ಟು ನೀರಿನಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಚೂರು ಉಪ್ಪು ಹಾಕಿ ಸೊಪ್ಪೆ ಇರುತ್ತಲ್ಲ ಉಪ್ಪು ಮತ್ತು ಬೆಲ್ಲ ಹಾಕಿ ಶುಂಠಿ ಹಾಕ್ತಾರೆ, ಸ್ವಲ್ಪ ಶುಂಠಿ ಹಾಕಿ ಹಸಿ ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಂದ್ರೆ ತುಂಬ ಮೆತ್ತಕ್ಕಾಗಬೇಕು, ಅದು ಒಂಥರ ಗಂಜಿ ಹೇಗಿರುತ್ತೆ ನೋಡಿದ್ರೆ ಲಿಕ್ವಿಡ್ ಥರ ಇರುತ್ತಲ್ಲ ಅದನ್ನು ಕೊಡ್ತಾಯಿದ್ರು. ನಾನೊಂದು 10 days ಟೆನ್ ಡೇಸ್ ಆದಮೇಲೆ ಸಹ ನಾನು ನೈಟ್ ಹೊತ್ತಿಗೆ ಅನ್ನನ್ನು ತಿಂತಾಯಿರಲಿಲ್ಲ, ನಾನು ರೈಸನ್ನು ತಿಂತಾಯಿರಲಿಲ್ಲ ನೈಟ್ ಹೊತ್ತು, ಬರೀ ಗಂಜಿ ರವೆ ಗಂಜಿನೇ ತಿಂತಾಯಿದ್ದೆ. ನಾನು ಇಷ್ಟಪಟ್ಟು ನಾನು ತಿಂತಾಯಿದ್ದೆ, ನಾನು ಅದರಿಂದ ನನಗೆ ತುಂಬ ಒಳ್ಳೆಯಾಯಿತು, ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ವೆಯ್ಟ್ ಲಾಸ್ ಆಯ್ತು ಅದರಿಂದ. ನಾನು ಡೈಲಿ ನಾನು ರೈಸ್ ಏನು ತಿಂತಿರಲಿಲ್ಲ ನೈಟು. ಹಾಗಾಗಿ ಮತ್ತೆ ಏನು ಮಾಡ್ತಾರೆ, ಫಸ್ಟಿಗೆ ಬಂದ ಎದೆ ಹಾಲು ಕೊಡಬೇಕು 3 days ಕಂಪಲ್ಸರಿ ಮಗುಗೆ. ಅದು ಕೆಲವು ಸಲ ಮಗುಗೆ ಹಾಲು ಕೊಡುವಾಗ ಅದು ಫಸ್ಟಿಗೆ ಎಲ್ಲ ಎದೆ ಹಾಲು ಕೊಡೋದು ಫಸ್ಟು ಕಷ್ಟ ಆಗುತ್ತೆ, ಕೆಲವು ಮಗು ಹಾಲು ಕೊಡೋಕ್ಕೆ ಕೇಳೋದಿಲ್ಲ. ಆದರೂ ಸಹ ನಾವು ಕೊಡಬೇಕಾಗುತ್ತೆ ಅದು ಫಸ್ಟು 3 days. ತುಂಬ ಒಳ್ಳೆಯದು ಹಾಲು ಕೊಟ್ಟರೆ ರೋಗ ಅದಿರೋದಕ್ಕೆ ಶಕ್ತಿ ಇರುತ್ತೆ ಅದಕ್ಕೆ.
ಆ ಮಗುಗೆ ಎಷ್ಟು ಬೇಕಾದ ಲೈಫ್ ಟೈಮ್ ಮಗುಗೆ ತುಂಬಾ ಹೆಲ್ದಿ ಆಗಿರುತ್ತೆ ಅಂತ ಮಗುಗೆ ಅದನ್ನು 3 ಡೇಸ್ ಕಂಪಲ್ಸರಿ ಕೊಡಬೇಕು. ಫಸ್ಟ್ ಬಂದ್ಬಿಟ್ಟು ನಮಗೆ ಕೊಡೋದು ಶುಂಠಿ ಲಾಡು. ಶುಂಠಿಯ ಲಾಡು ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ ಒಣ ಶುಂಠಿ ಇರುತ್ತಲ್ಲ ಅದರಿಂದ ಶುಂಠಿ ಲಾಡು ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂದ್ರೆ ಒಣ ಶುಂಠಿಯನ್ನು ಒಣ ಶುಂಠಿ ಎಷ್ಟು ತಗೊಂಡಿರ್ತಾರೆ ಅದ್ರ ಸುತ್ತಿಂದ ಸ್ವಲ್ಪ ಜಾಸ್ತಿ ಬೆಲ್ಲ ತಗೊಳ್ಳಿ, ಬೆಲ್ಲ ಪೌಡರ್ ಮಾಡ್ಕೊಂಡು ತಗೊಳ್ಬಹುದು. ಶುಂಠಿಯನ್ನು ನೀವು ಒಣ ಶುಂಠಿಯನ್ನು ಸಣ್ಣ ಚಿಕ್ಕದಾಗಿ ತಜ್ಜಬೇಕು ಅದನ್ನು ಪೌಡರ್. ಒಣ ಶುಂಠಿಯನ್ನು ಹಾಗೆ ಬೆಲ್ಲ ಕಾಯ್ದಿಲ್ಲ ಪೌಡರ್ ಜಜ್ಜಿಬಿಟ್ಟು ಅದನ್ನ ಸೋಸ್ಬಿಟ್ಟು ಅಂದ್ರೆ ಜರಡಿ ಮಾಡ್ಕೊಂಡು ಅದು ಪೌಡರ್ ಬರುತ್ತಲ್ಲ ಅದು ಬಿಟ್ಟು ಅದು ಉಂಡೆಯನ್ನು ನಾವು 3 ಸಲ ತಗೊಳ್ಬೇಕಾಗುತ್ತೆ. 3 ಟೈಮ್ಸ್ ತಗೊಳ್ಬೇಕು, ಊಟಕ್ಕಿಂತ ಮುಂಚೆ ತಗೊಳ್ಬೇಕು. ಆಯ್ತಾ, ದಿನಕ್ಕೆ ಅಂದ್ರೆ ಅದು ನಮ್ಗೆ ಜೀರ್ಣಶಕ್ತಿ ಕ್ರಿಯೆಗೆ. ಆಮೇಲೆ ಮರುದಿವಸ ಅಂದ್ರೆ ನಾನು ಈವ್ನಿಂಗ್ ಗಂಜಿ ಕುಡಿದ್ನ, ಮರುದಿವಸ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅಂದಾಜು ಒಂದು 8 ಗಂಟೆಗೆ ಎದ್ದ 7:30-8 ಗಂಟೆಗೆ ಎದ್ದಿದ್ದೀನಿ ಅಂದ್ರೆ ನನಗೆ ರಾತ್ರಿ ನಿದ್ದೆ ಬಂದಿರೋದಿಲ್ಲ, ಈ ಕೆಲಸ ಲೇಟ್ ಆಗುತ್ತೆ 7:30-8 ಗಂಟೆ ಹಾಗೆ ಇದೆ. ಯಾಕಂದ್ರೆ ಬೇಗ ಎದ್ದು ಸಹ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಕೆಲಸ ಅಂತ ಇಲ್ಲಲ್ಲ ಅಂದ್ರೆ ರೆಸ್ಟ್ ಮಾಡ್ಲಿಕ್ಕೆ ಇರ್ತದೆ. ಹಾಗಾಗಿ 8 ಗಂಟೆಗೆ ಇದ್ದು ಹಲ್ಲು ಉಜ್ಜಿ ಫಸ್ಟಿಗೆ ನಮಗೆ ಹಲ್ಲು ಉಜ್ಜಿದ ಮೇಲೆ ಎಂತ ಶುಂಠಿ ಲಾಡು ಅಂತ ಹೇಳಿದೆ ನಾನು, ಅದು ಮಧ್ಯಾಹ್ನ ಊಟ ಮಾಡ್ಕೊಂತ ಕೊಡಬೇಕು. 3 ಡೇಸ್ ತಿನ್ಬೇಕು ಅದು ಶುಂಠಿ ಲಾಡು ಯಾವ್ದಂತ ಹೇಳಿದ್ನಲ್ಲ ಅದು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಇರ್ತೀರ, ಹಲ್ಲು ಉಜ್ಜಿದ ಮೇಲೆ ಏನು ಹೇಳ್ತಾರೆ ಕಾಫಿ ಬಿಸಿನೀರು ಕುಡಿಬೇಕು. ಫಸ್ಟ್ ಬಿಸಿನೀರು ಕುಡಿದು ಆಮೇಲೆ ಕಾಫಿ ಒಂದು ದೊಡ್ಡ ಗ್ಲಾಸಲ್ಲಿ ಕಾಫಿ ಮಾಡ್ತಾರೆ. ಕಾಫಿ ಹೇಗೆ ಮಾಡ್ತಾರೆ ಅಂದರೆ ನಾರ್ಮಲ್ ಕಾಫಿ ಪೌಡರ್ ಸಿಗುತ್ತಲ್ಲ, ಇನ್ಸ್ಟೆಂಟ್ ಅಲ್ಲ ಅದು, ನಾರ್ಮಲ್ ಆಗಿ ಕಾಫಿ ಪೌಡರ್ ಸಿಗುತ್ತಲ್ಲ ಈ ನನಗೆ ಒಳ್ಳೆಯದು ಮಲ್ನಾಡು ಕಾಫಿ ಅದು ಒಂದು ಬರ್ತಿತ್ತು ಅದನ್ನು ಅದು ಮತ್ತು ಬೆಲ್ಲ ಮತ್ತು ಹಾಲು ಇದು 3 ಹಾಕಿ ಬೆಲ್ಲದಲ್ಲಿ ಮಾಡ್ತಿದ್ದೆ. ಸಕ್ಕರೆಯನ್ನು ಉಪಯೋಗಿಸಲಿಲ್ಲ, ನನಗೆ ಸಕ್ಕರೆ ಮತ್ತು ಟೀ ಅದೆಲ್ಲ ಕುಡಿಸ್ಕೊಡ್ತಾ ಇರಲಿಲ್ಲ, ಬರೀ ಕಾಫಿ ಹಾಲು ಕಾಫಿ ಬೆಲ್ಲ ಹಾಲು ಹಾಕಿ ಒಂದು ಟೋಸ್ಟ್ ಕೊಡ್ತಾಯಿದ್ರು. ಟೋಸ್ಟ್ ಇದಿರುತ್ತಲ್ಲ ರಸ್ಕ್ ಅಂತ ಇರ್ತಾರೆ ನೋಡಿ, ವೀಟಿದ್ದು ಅದು ಕೊಡ್ತಾಯಿದ್ರು ಅಷ್ಟೇ. ಬಿಸ್ಕೆಟ್ ಬೇರೆ ಬಿಸ್ಕೆಟು ರಾಗಿ ಬಿಸ್ಕೆಟು ಯಾವುದು ಕೊಡ್ತಾಯಿರಲಿಲ್ಲ, ಅದಷ್ಟೇ ಕೊಡ್ತಿದ್ರು. ನನಗೆ ಅದೇ ತುಂಬ ಖುಷಿಯಾಗಿ ಖುಷಿಪಟ್ಟು ತಿಂತಾಯಿದ್ದೆ ಅಂದರೆ ಆ ಟೈಮಲ್ಲಿ ನಮಗೆ ಅದೇ ಒಂಥರ ಖುಷಿ ಅಂದರೆ ಕಾಫಿ ಅಂದರೆ ಅಷ್ಟು ರುಚಿ ಅನಿಸ್ತಿತ್ತು. ನಾನು ಈಗ ನನ್ನ ಕೆಲಸ ಹೇಳ್ತೇನೆ ಕಾಫಿ ಅಂದರೆ ನನಗೆ ಇಷ್ಟ ಆಗಲ್ಲ ಅಂತ, ಆದರೆ ಆ ಟೈಮಲ್ಲಿ ಅದೇ ನಮಗೆ ಒಂಥರ ಅಮೃತ ಕುಡ್ದಾಗಿರುತ್ತೆ. ಅಂದರೆ ಅವಾಗ ಏನಂದ್ರೆ ಜಾಸ್ತಿ ನಮಗೆ ತಿನ್ನಕ್ಕೆ ಆಗೋದಿಲ್ಲ ಫುಡ್, ಬೇರೆ ಐಟಮ್ ಎಲ್ಲ ತಿನ್ನಕ್ಕೆ ಆಗೋದಿಲ್ಲ ನಾರ್ಮಲ್ ಥರ. ಹಾಗಾಗಿ ಅದೇ ನಮಗೆ ಒಂಥರ ಇಷ್ಟ ಆಗುತ್ತೆ. ಹಾಗೆ ಆಯಿತು, ಹಾಗೆ ಆಯಿತು. ಇದು ಮತ್ತೆ ಏನು ಮಾಡ್ತಾರೆ ಅಂದರೆ ಮಗುಗೆ ಸ್ನಾನ ಮಾಡಿಸ್ತಾರೆ, ನಮಗೆ ಸಹ ಸ್ನಾನ ಮಾಡ್ತಾರೆ, ಬಿಸಿನೀರು ಸ್ನಾನ ಮಾಡ್ತಾರೆ. ಎಣ್ಣೆ ಸ್ನಾನ ಸ್ಟಾರ್ಟ್ ಮಾಡಿರಲ್ಲ, ನಾನು ಹೇಳಿದ್ದಲ್ಲ ಹಸಿರತ್ತು ಮೈ ಮೈ ನಾರ್ಮಲ್ ಆಗಿ ಸ್ನಾನ ಮಾಡ್ತಾರೆ. ಹಾಗೆ ಹಾಗೆ ಆದಮೇಲೆ ಬ್ರೇಕ್ಫಾಸ್ಟಿಗೆ ಏನು ಕೊಡ್ತಾರೆ ಕಾಫಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಆದಮೇಲೆ ಒಂದು ಈಗ 8 ಗಂಟೆ ಕಾಫಿ ಕುಡಿದ್ರೆ 9 ಗಂಟೆ ಆ ಥರ ಬ್ರೇಕ್ಫಾಸ್ಟ್ ಕೊಡ್ರಿ ತಿನ್ಬೋದು. ಅಂದರೆ ನಮಗೆ ಜಾಸ್ತಿ ಏನು ಕೆಲಸ ಇದೆಯಲ್ಲ, ಆಗ ಅಷ್ಟು ಬೇಗ ಹಸಿವು ಸಹ ಆಗೋದಿಲ್ಲ, ಯಾಕಂದ್ರೆ ನೀರು ಸಹ ಕುಡಿತಾ ಇರ್ತೇವಲ್ಲ. ಹಸಿವು ಏನಾದರೆ ಬ್ರೇಕ್ಫಾಸ್ಟಿಗೆ ಏನೇನು ಕೊಡ್ತಾರೆ ಅಂದರೆ ಉಪ್ಪಿಟ್ಟು ಮಾಡ್ತಾರೆ, ಉಪ್ಪಿಟ್ಟು ಚಪಾತಿ ಮೆತ್ತಗಿರಬೇಕು, ಚಪಾತಿ ಉಪ್ಪಿಟ್ಟು ಓಟ್ಸು ಅಥವಾ ಬೇರೆ ಸಾರಿ ಲೈಟ್ ತಿಂಡಿಗಳನ್ನು ಕೊಡ್ತಾರೆ ಆಯಿತಾ. ಅದಕ್ಕೆ ಏನೇನು ಉಪಯೋಗಿಸ್ತಾರೆ ಎಣ್ಣೆಯನ್ನು ಉಪಯೋಗಿಸೋದಿಲ್ಲ, ಮತ್ತೆ ಬಂದ್ಬಿಟ್ಟು ಮೆಂತ್ಯ ಅದೆಲ್ಲ ಉಪಯೋಗಿಸೋದಿಲ್ಲ, ಮತ್ತೆ ಇನ್ನೊಂದು ಟೊಮೆಟೊ ಹಣ್ಣು ಉಪಯೋಗಿಸೋದು. ಟೊಮೆಟೊ ಹುಣಸೆ ಹಣ್ಣು ನಮಗೆ ಸ್ವಲ್ಪ ಟೈಮ್ ಕೊಡೋದಿಲ್ಲ, ಒಂದು 10 ಡೇಸ್ವರೆಗೂ ಟೊಮೆಟೊ ಹಣ್ಣು ಕೊಡೋದಿಲ್ಲ. ಮತ್ತು ಒಗ್ಗರಣೆ ಎಲ್ಲ ಜಾಸ್ತಿ ಆಗೋದು. ನಾನು ಸಿಂಪಲ್ ಆಗಿ ಉಪ್ಪಿಟ್ಟು ಯಾವ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ. ಮತ್ತು ನಮಗೆ ಇನ್ನೊಂದು ಏನು ಫುಡ್ ಕೊಡೋಲ್ಲ ಅಂದರೆ ಔಟ್ಸೈಡ್ ಫುಡ್ ಕೊಡೋಲ್ಲ ಅಂತ ಹೇಳಿದ್ರೆ ನಾನ್ ವೆಜ್ ಫುಡ್ ಕೊಡೋದಿಲ್ಲ. ಮತ್ತು ಬಂದುಬಿಟ್ಟು ಎಣ್ಣೆ ತಿಂಡಿ, ಎಣ್ಣೆಯಿಂದ ಮಾಡಿ ಕರಿದ ತಿಂಡಿ ಹೇಳ್ತೇವೆ ನಾವು, ಅದನ್ನು ಯಾವುದನ್ನೂ ಕೊಡೋದಿಲ್ಲ. ಹಾಗೆ ಫ್ರೂಟ್ಸು ಹಣ್ಣುಗಳು ಕೊಡೋದಿಲ್ಲ. ತರಕಾರಿಗಳಲ್ಲಿ ಹೇಳ್ತೇನೆ ನಾನು, ಲಂಚ್ ಟೈಮ್ಗೆ ಏನು ಕೊಟ್ಟಿದ್ರು, ನೀರು ಕುಡಿತಾ ಇದ್ದೆ ನಾನು, ನಂದು ಸ್ನಾನ ಎಲ್ಲ ಆದಮೇಲೆ ನೀರು ಕುಡಿತಾ ಇದ್ದೆ. ಸ್ನಾನ ಮಾಡಿ ಬಂದು ಬಿಸಿನೀರು ಕುಡಿದ್ರೆ ಸಾಕು, ಅವಾಗ ಏನಂತ ಗೊತ್ತಿಲ್ಲ, ಸೆಪ್ಟೆಂಬರ್ ಚಳಿ ಟೈಮು ಆದರೂ ಇಷ್ಟು ಬೆವರ್ತಾ ಇತ್ತು ಅಂದರೆ ಅಷ್ಟು ಬೆವರ್ತಾ ಇತ್ತು ನನಗೆ. ಅರ್ಧ ಬಿಸಿನೀರಲ್ಲೇ ಕುಡಿದು ಬೆವರಿಯೇ ಮೈದು ಅಂತ ಹೇಳ್ತಾರೆ, ದಪ್ಪ ಇದ್ದೆ ನಾನು ಡೆಲಿವರಿ ಮುಂಚೆ. ಆಮೇಲೆ ನಂದೆಲ್ಲ ಅಂದರೆ ವೆಯ್ಟ್ ಲಾಸ್ ಆಗ್ತಾ ಬಂತು, ಬೆಳೀತಾ ಇತ್ತು ಬೇಗ. ಹಾಗಾಗಿ ವೈಟ್ ರೈಸ್ ಬೆಳ್ತಿಗೆ ಅನ್ನ ಉಂಟಲ್ಲ, ಅದು ಯಾವ ಥರ ಕೊಡ್ತಾರೆ ಅಂದರೆ ನಾನು ನಿಮಗೆ ಈ ಥರ ಬೌಲು, ಇದು ಸ್ವಲ್ಪ ದೊಡ್ಡದಿರ್ಬೋದು, ಇದು ಚೂರು ಚಿಕ್ಕದಿರುತ್ತೆ ಬೌಲು. ಈ ಬೌಲಿಗೆ ಅನ್ನವನ್ನು ತುಂಬಿಸ್ತಾರೆ. ಈಗ ವೈಟ್ ಬಿಳಿ ಒಂದು ಬೆಳ್ತಿಗೆ ಅನ್ನ ಇದೆ. ಬೆಳ್ತಿಗೆ ಅನ್ನ ಹೇಗಿರಬೇಕಂದ್ರೆ ನಾರ್ಮಲ್ ನಾವು ತಿಂತೀವಲ್ಲ ಈಗ ತಿನ್ನುವ ಹಾಗೆ, ಅಷ್ಟು ಅದಕ್ಕಿಂತ ಸ್ವಲ್ಪ ಮೆತ್ತಕ್ಕಿರಬೇಕು. ಯಾಕಂದ್ರೆ ನಮಗೆ ಅವಾಗ ಜೀರ್ಣಶಕ್ತಿ ಅಷ್ಟು ಇರುವುದಿಲ್ಲಲ್ಲ, ಎಲ್ಲ ಡೈಜೆಷನ್ ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಅದಕ್ಕೋಸ್ಕರ ನಮಗೆ ಮೆತ್ತಗಾಗಿರೋ ಅನ್ನವನ್ನು ಕೊಡ್ತಾರೆ. ಅದಕ್ಕೆ ಅನ್ನವನ್ನು ಈ ಥರ ತುಂಬಿಸಿಬಿಟ್ಟು ಹೀಗೆ ಊಟ ಮಾಡಿ ಬರುತ್ತೆ ಆ ಥರ ಕೊಡ್ತಾರೆ. ಯಾಕೆಂದರೆ ಅದು ಬಿಸಿ ಬಿಸಿಯಾಗಿರ್ತದೆ,
ತಿನ್ನುವ ತನಕ ಎಂಡ ತನಕ ಸಹ ಬಿಸಿ ಬಿಸಿಯನ್ನ ತಿನ್ಬೇಕು ಅಂತ ಆ ಕಾರಣದಿಂದ ಆ ತರ ಮಾಡಿ ಕೊಡ್ತಾ ಇದ್ರು ನನ್ನಮ್ಮ. ಹಾಗಾಗಿ ಹೇಳಿದ್ನೆ ಅನ್ನ ಜೊತೆಗೆ ಏನ್ ಕೊಡ್ತಿದ್ರು, ಮೆಣಸಿನ ಸಾರು, ಯಾವ್ದು ಮೆಣಸು, ಕಾಳು ಮೆಣಸು ಇದೆಯಲ್ಲ ಫಸ್ಟ್ ಒಂದ್ರಲ್ಲಿ ಇದು ಅಮ್ಮ ಆಯ್ತಾ ಇದೆ ಒಂದು ಊರಿಂದ ಮಲೆನಾಡು ಕಾಳು ಮೆಣಸು ಇದೆಯಲ್ಲ ಅದು ತಂದಿದ್ರು ಅಲ್ಲಿಂದ ಬರುವಾಗ ತಂದಿದ್ರು ಅಮ್ಮ ಬರುವಾಗ ಕಾಳು ಮೆಣಸು ಎಲ್ಲ. ಹಾಗಾಗಿ ಅದರಿಂದ ಪೌಡರ್ ಮಾಡಿ ಅದರಿಂದ ಅದ್ರದ್ದು ಸಾರು ಅದಕ್ಕೆ ಏನೇನು ಯೂಸ್ ಮಾಡ್ತಿದ್ರು ಅಂದ್ರೆ ಕಾಳು ಮೆಣಸು ಮತ್ತೆ ಜೀರಿಗೆ ಅದೆರಡೇ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸರಿಯಾಗಿ ಕುದಿಸ್ಬಿಟ್ಟು ಸರಿಯಾಗಿ ಕುದಿಸಿ ಅದರಲ್ಲಿ ಸಾರು ನೀರು ಸಾರು ಹಾಕಿ ಮಾಡಿ ಅನ್ನ ಜೊತೆಗೆ ಕೊಡ್ತಾ ಇದ್ರು ಅಷ್ಟೇ. ಮತ್ತೆ ತರಕಾರಿಗಳು ನನಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುವರ್ಣಗೆಡ್ಡೆ, ಸುವರ್ಣಗೆಡ್ಡೆಕ್ಕೆ ಗೊತ್ತಿರುತ್ತೆ ನಿಮಗೆ, ಅದು ಕೊಡ್ತಾ ಇದ್ರು. ಅದರದ್ದು ಪಲ್ಯ, ಅದು ಪಲ್ಯ ಹೇಗೆ ಮಾಡ್ತಿದ್ರು ಸಿಂಪಲ್ ಆಗಿ, ಟೊಮೆಟೊ ಏನು ಹಾಕ್ತಿರಲಿಲ್ಲ ಸಿಂಪಲ್ ಆಗಿ. ಅದು ಯಾಕೆ ಸುವರ್ಣಗೆಡ್ಡೆ ಯಾಕೆ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಗಾಯ ಇರುತ್ತಲ್ಲ ನಮಗೆ ಸ್ಟಿಚ್ ಮಾಡೋ ಗಾಯ ಇರುತ್ತಲ್ಲ ಅದು ಬೇಗ ಗುಣ ಆಗುತ್ತೆ ಅಂತ ಸುವರ್ಣಗೆಡ್ಡೆದ ಪಲ್ಯ ಕೊಡ್ತಾ ಇದ್ರು. ಅದು ತೆಂಗಿನಕಾಯಿ ಏನು ಹಾಕ್ತಾ ಇರಲಿಲ್ಲ, ಒಂದು ಟೆನ್ ಡೇಸ್ವರೆಗೆ ತೆಂಗಿನಕಾಯಿ ಏನು ಹಾಕ್ತಾ ಇರಲಿಲ್ಲ, ನಾರ್ಮಲ್ ಆಗಿ ಸಿಂಪಲ್ ಆಗಿ ಪಲ್ಯ ಮಾಡಿ ಕೊಡ್ತಾ ಇದ್ರು. ತರಕಾರಿಗಳಲ್ಲಿ ಕ್ಯಾರೆಟು, ಬೀನ್ಸು, ಮತ್ತೆ ತಂಪು ತರಕಾರಿ ಕೊಡ್ತಾರಲ್ಲ, ಸೌತೆಕಾಯಿ, ಬೆಂಡೆಕಾಯಿ, ಮತ್ತೆ ಇನ್ನೇನು ಸೊಪ್ಪಲ್ಲಿ ಕೆಲವು ಸೊಪ್ಪೆಲ್ಲ ಕೊಡ್ತಾ ಇರಲಿಲ್ಲ. ನಮ್ಗೆ ಡಾಕ್ಟರ್ ಹೇಳಿದ್ರು ಸೊಪ್ಪು ತಿನ್ ಕೊಡ್ಬೋದಂತ, ಹಾಗೆ ನಿಧಾನ ಚೂರು ಕೊಡ್ತಾ ಇದ್ರು. ತೆಂಗಿನಕಾಯಿ ಹಾಕದೆ ಟೊಮೆಟೊ ಹಾಕದೆ ಕೊಡ್ತಾ ಇದ್ರು ಫಸ್ಟ್ 10 ಡೇಸ್. ಮತ್ತೆ ಟೊಮೆಟೊ ಹಾಕಿ ಕೊಡ್ತಾ ಇದ್ರು, ಪ್ಲೈನ್ ಆಗಿ ಮಾಡಿಕೊಡ್ತಾರೆ. ಅದು ಮೆಣಸಿನ ಸಾರು ಜಾಸ್ತಿ ಮಾಡಿಕೊಡ್ತಾ ಇದ್ರು. ತೆಂಗ್ ಫಸ್ಟ್ 10 ಡೇಸ್ ತೆಂಗಿನಕಾಯಿ ಹಾಕದೆ ಕಾಳು ಮೆಣಸಿದ ಸಾರು ಮಾಡಿಕೊಡ್ತಾ ಇದ್ರು. ಅದು ಅಂದ್ರೆ ತೆಂಗಿನಕಾಯಿ ಹಾಕಿರಲ್ಲ ನೀವು ಸಾರು ಆಗಿ ಮಾಡಿಕೊಡ್ತಾ ಇದ್ರು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು 15 ಡೇಸ್ ಆದ್ಮೇಲೆ ಸಬ್ಬಸ್ಗೆ ಸೊಪ್ಪು. ಅದು ನಮ್ಗೆ ಮಗುಗೆ ಫಸ್ಟಿಗೆ ಅಷ್ಟು ಹಾಲು ಕುಡಿದಿಲ್ಲ, ಆಮೇಲೆ 15 ಡೇಸ್ ಅಂದ್ರೆ ಮಗುಗೆ ಹಾಲು ಬೇಕಾಗುತ್ತೆ, ಅದಕ್ಕೋಸ್ಕರ ಹಾಲು ಜಾಸ್ತಿ ಆಗ್ಲಿಕ್ಕಂತ, ಎದೆ ಹಾಲು ಜಾಸ್ತಿ ಆಗ್ಲಿಕ್ಕಂತ ಸಬ್ಬಸ್ಗೆ ಸೊಪ್ಪು ಪಲ್ಯ ಮಾಡಿ ಕೊಡ್ತಿದ್ರು. ಅದು 15 ಡೇಸ್ ಆಗಿತ್ತಲ್ಲ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಟೊಮೆಟೊ ಹಾಕಿ ಕೊಡ್ತಾ ಇದ್ರು. 20 ಡೇಸ್ ಅಂದ್ರೆ ತರಕಾರಿ ಎಲ್ಲ ಕೊಡ್ತಾ ಇದ್ರು. ತರಕಾರಿ ಅಂದ್ರೆ ಎಲ್ಲ ತರಕಾರಿ ಅಲ್ಲದೆ ಹೇಳ್ತೇನೆ ನಾನು, ಯಾವುದೇ ತರಕಾರಿ ಕೊಡ್ತಾ ಇರಲಿಲ್ಲ ಅಂತ. ಆಲೂಗಡ್ಡೆ, ಪೊಟ್ಯಾಟೊ ಇದೆಲ್ಲ ಅದು ವಾಯು ಪದಾರ್ಥ, ವಾಯು ಯಾವಾಗಲೂ ವಾಯು ಪದಾರ್ಥ ಶೀತ ಪದಾರ್ಥ ನಮಗೆ ಕೊಡೋದಿಲ್ಲ ಜಾಸ್ತಿ, ಸ್ವಲ್ಪ ಲೇಟಾಗಿ ಕೊಡ್ತಾರೆ. ಪೊಟ್ಯಾಟೊ, ಬಟಾಣಿ, ಸೌತೆಕಾಯಿ, ಬೆಂಡೆಕಾಯಿ, ಮತ್ತೆ ರಾಗಿ ಮುದ್ದೆ, ರಾಗಿ ಗಂಜಿ, ಮತ್ತೆ ಇನ್ನು ಕುಚಲಕ್ಕಿ ಗಂಜಿ ಸ್ವಲ್ಪ ನಮಗೆ ಬೆಂಗಳೂರಲ್ಲ ಸ್ವಲ್ಪ ಅದು ಕೋಲ್ಡ್ ಆಗುತ್ತೆ. ಕುಚಲಕ್ಕಿ ಗಂಜಿ ಅನ್ನಾದ್ರೂ ಓಕೆ, ಗಂಜಿ ಆದರೆ ಕೊಡ್ತಾ ಇರಲಿಲ್ಲ. ಹಾಗೆ ಹಾಸ್ಪಿಟಲ್ ಎಲ್ಲ ಹೇಳ್ತಾರೆ ಗಂಜಿ ಕುಡಿಯಿರಿ ಅಂತ, ಕೊಡ್ತಾ ಇರಲಿಲ್ಲ. ಓಕೆ, ಕಷಾಯದ ಬಗ್ಗೆ ಯಾವ ಕಷಾಯ ಅಂತ ಹೇಳ್ತೀನಿ ನನಗೆ. ಫಸ್ಟ್ ಶುಂಠಿ ಲಾಡ್ ಅಂತ ಹೇಳಿದೆ ನನಗೆ, ಕಷಾಯ ಬಂದ್ಬಿಟ್ಟು ಶುಂಠಿದು ಕಷಾಯ ಮಾಡಿ ಕೊಡ್ತಾ ಇದ್ರು. ಇದು 10 ಡೇಸ್ ಒಳಗೆ ಯಾವ್ಯಾವ ಕಷಾಯ ಕುಡಿಬೇಕಂತ ಇವತ್ತಿಗೆ ಹೇಳ್ತೇನೆ ನಾನು. ಬಾಣಂತಿಯರಿಗೆ 10 ಡೇಸ್ ಒಳಗೆ ಕೊಡಬೇಕಾದ ಕಷಾಯನ್ನು ನನಗೆ ಹೇಳ್ತೀನಿ. ಮತ್ತು ಶುಂಠಿಯದ್ದು ಕಷಾಯ, ಒಣ ಶುಂಠಿದ್ದು ಕಷಾಯ, ಅದು ಬೆಲ್ಲ ಮತ್ತೆ ಶುಂಠಿ ಸೇರಿಸ್ಕೊಂಡು ಮಾಡಿರುವಂತ ಕಷಾಯ. ಅದೆಲ್ಲ ನಾ ಹೇಳಿದಲ್ಲ, ಯಾವ ಒಂದು ಒಂದು ಶುಂಠಿ ಒಂದು ಅಂತಂದ್ರೆ ಒಂದು ಲೋಟ ಇದು ಮಾಡಿರ್ತೇವೆ ನೀರು, ಅದು ಅರ್ಧ ಲೋಟ ಬೇಕು ಆ ಥರ. ಹಾಗೆ ಬೆಲ್ಲ ಹಾಕಿ ಕೊಡ್ತಾ ಇದ್ರು. ಹಾಗೆ ಕರಿಮೆಣಸು ಜೀರಿಗೆ ಕಷಾಯ ಅದನ್ನು ಕೊಟ್ಟಿದ್ದಾರೆ. ಇದು ಊಟಕ್ಕೆ ಸಹ ಕೊಡ್ತಾ ಇದ್ರು, ಕಷಾಯ ಬೇಕಾದ್ರೆ ಅದು ಈ ಪಲ್ಯನ ಮಾಡಿದಾಗ ಅದನ್ನು ಕೊಡ್ತಾ ಇದ್ರು. ಈಗ ಅದು ಅದ್ರ ಒಟ್ಟಿಗೆ ಕೊಡ್ತಾ ಇದ್ರು ಕುಡಿಲಿಕ್ಕೆ ಅಂತಾನೆ. ಹಾಗಾದ್ರೆ 10 ಡೇಸ್ಗೆ ಏನು ಕಷಾಯ ಕೊಟ್ಟಿದ್ದಾರೆ ಅದನ್ನು ನಿಮ್ಗೆ ಹೇಳ್ತೇನೆ. ಈಗ ನಾನು ಇಲ್ಲಿ ಕಿಚನ್ ಹತ್ರ ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಮಕ್ಕಳಿದ್ದಾರೆ, ಮತ್ತೆ ಇನ್ನೊಂದು ಲೈಟ್ ಸ್ವಲ್ಪ ಇದಾಗ್ತದೆ, ಕತ್ತಲೆ ಬರ್ತಾ ಇದ್ದಾರೆ ಲೈಟ್ ಶೇಡ್ಗೆ, ಔಟ್ ಸೈಡ್ ಬೆಳಕಿಗೆ ಅಡ್ಡ ಲೈಟ್ ಇದಾಗತ್ತೆ, ಡಾರ್ಕ್ ಆಗಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನನ್ನ ಕಿಚನಲ್ಲಿ ಏನು ಹೇಳ್ತಾ ಇದ್ದೀನಿ, ಪರವಾಗಿಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ಆಯ್ತು ನನಗೆ, ಅದಕ್ಕೋಸ್ಕರ ಎಲ್ಲಾದರೂ ಹೇಳಿದ್ರೆ ಆಯ್ತಲ್ಲ. ಓಕೆ, ನಾನು ಈಗ ಬರೆದಿಟ್ಕೊಂಡು ನಿಮ್ಗೆ ಹೇಳ್ತಿದ್ದೀನಿ ಯಾವ್ದು ಕಷಾಯ ಅಂತ. ಇದಕ್ಕೆ ರವೆ ಗಂಜಿ ಆಯಿತು, ಶುಂಠಿ ಲಾಡ್ ಆಯಿತು, ಕರಿಮೆಣಸು ಜೀರಿಗೆ ಕಷಾಯ ಆಯಿತು, ಶುಂಠಿ ಕಷಾಯ ಇದೆ, ಒಣ ಶುಂಠಿ ಆಯಿತು ಕಷಾಯ, ಮತ್ತು ಕರಿಮೆಣಸು ಜೀರಿಗೆ ಕಷಾಯ ಹೇಳಿದ್ನಲ್ಲ ಆಲ್ರೆಡಿ ಹೇಳಿದೆ. ಅದು ಸೋಂಪಿಯ ಕಷಾಯ, ಸೋಂಪಿ ಅಂದರೆ ಸೋಂಪು ಇದೆಯಲ್ಲ ಅದರದ್ದು ಕಷಾಯ, ಅದು ಹಾಲು ಹೆಚ್ಚಿಸಲಿಕ್ಕೆ ಒಳ್ಳೆಯದದು, ಹಾಲು ಜಾಸ್ತಿ ಆಗುತ್ತೆ ಜೀರಿಗೆ ನೋಡಿಯಕ್ಕೆ ಅಂದರೆ ಅದಕ್ಕೋಸ್ಕರನೇ. ಕರಿಮೆಣಸು ಬಂದುಬಿಟ್ಟು ನಮ್ಮ ಹೊಟ್ಟೆಯಲ್ಲಿ ಗಾಯ ಹೊಟ್ಟೆ ಅಂದರೆ ಗಾಯ ಏನಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ, ನಂಜಿಗೂ ಒಳ್ಳೆಯದು ಕರಿಮೆಣಸು ಬಂದುಬಿಟ್ಟು. ರವೆ ಗಂಜಿ ಎಲ್ಲ ಡಯಟ್ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಒಳ್ಳೆಯಾಗುತ್ತೆ, ಮತ್ತು ಹೊಟ್ಟೆನು ಹಸಿವಾಗುತ್ತೆ ನಮಗೆ ರವೆ ಗಂಜಿ ಎಲ್ಲ ನಮಗೆ ಅದು ಹುರಿದ್ಬಿಟ್ಟು ಗಂಜಿ ಮಾಡಬೇಕು. ಹಾಗೆ ಹಿಪ್ಪಲ್ಲಿ ನನಗೆ ಫೋಟೋ ಹಾಕ್ತೇನೆ ಇಲ್ಲಿ ನೋಡಿ, ಹಿಪ್ಪಲ್ಲಿ ಯಾವ ಥರ ಇರುತ್ತಂದ್ರೆ ಹಿಪ್ಪಲ್ಲಿ ಮತ್ತು ಜ್ಯೇಷ್ಠಮದು ಕಷಾಯ. ಅದು ಹೇಗೆ ಮಾಡ್ತಾರೆ ಅಂದರೆ ಅದನ್ನು ಹೇಳಿದಲ್ಲಿ ಹಿಪ್ಪಲ್ಲಿ ಮತ್ತು ಜ್ಯೇಷ್ಠಮದನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ ಕುದಿಸ್ಬೇಕು. ಕುದಿಸಿದ ಮೇಲೆ ಅದನ್ನು ನಾವು
ಒಂದು ಗ್ಲಾಸ್ ಇದೆ ಅರ್ಧ ಗ್ಲಾಸ್ ತನಕ ಆಗಬೇಕು. ಆಮೇಲೆ ಅದನ್ನ ಬೆಲ್ಲ ಹಾಕಿ ನೋಡಬೇಕು ನಿಮಗೆ ಯಾವ ಥರ ಬೆಲ್ಲ ಹಾಕಿದರೆ ಹಾಕ್ಬೋದು, ಇಲ್ಲದ್ರೆ ಹಾಗೇನೂ ಕುಡಿಬೋದು. ಇದು ಏನಕ್ಕೆ ಒಳ್ಳೆಯದು, ಶೀತಕ್ಕೆ, ಕಫಕ್ಕೆ, ಅದೇ ಗಂಟ್ಲು ನೋವು, ಗಂಟ್ಲು ತೊಂದರೆ ಇರುತ್ತೆ, ಅಜೀರ್ಣ ಆಗುತ್ತೆ, ಮತ್ತು ಇನ್ನೊಂದು ಟೇಸ್ಟ್ ಸಿಗ್ತಾ ಇರಲ್ಲ, ರುಚಿ ಇರೋದಿಲ್ಲ ಅದು, ಮತ್ತು ಜಾಸ್ತಿಯಾಗಿ ಬ್ಲೀಡಿಂಗ್ ಆಗುತ್ತೆ ನಿಮಗೆ ಡೆಲಿವರಿ ಆದ ತಕ್ಷಣ. ಯಾಕಂದರೆ ಪ್ರೆಗ್ನೆನ್ಸಿನೇ ಬ್ಲೀಡಿಂಗ್ ಆಗೋದಿಲ್ಲಲ್ಲ, ಅದನ್ನೆಲ್ಲ ನಿಮಗೆ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಆಗುತ್ತೆ. ಹಾಗಾಗಿ ಇದಕ್ಕೆಲ್ಲ ಒಳ್ಳೆಯದು, ತುಂಬ ಜಾಸ್ತಿಯಾಗಿ ಬ್ಲೀಡಿಂಗ್ ಆದರೆ ಒಳ್ಳೆಯದು ಅಂತ. ಮತ್ತು ಹಾಗೆ ನಿಮಗೆ ತುಂಬ ಬ್ಲೀಡಿಂಗ್ ಆದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸೆ, ತುಂಬ ನಿಮಗೆ ಆಗ್ತಾ ಇಲ್ಲ ಅದರಿಂದ, ಯಾಕಂದರೆ ಸುಸ್ತೆಲ್ಲ ಸ್ಟಾರ್ಟ್ ಆಗುತ್ತೆ ತುಂಬ ಬ್ಲೀಡಿಂಗ್ ಆದರೆ, ಅದನ್ನು ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ. ಹಾಗೆ ಇದು ಅದಕ್ಕೆ ಒಳ್ಳೆಯದು, ಹಿಪ್ಪಲ್ಲಿ ಜ್ಯೇಷ್ಠ ಮದುವೆಗೆ ಕೆಮ್ಮ, ಕಫ, ಶೀತ ಅದಕ್ಕೆಲ್ಲ ಒಳ್ಳೆಯದು. ಹಾಗೆ ಮತ್ತೆ ಇನ್ನೊಂದು ಬಂದುಬಿಟ್ಟು ಅಶ್ವಗಂಧಿ ಮತ್ತು ಲವಂಗದ ಕಷಾಯ. ಅಶ್ವಗಂಧಿ ಮತ್ತು ಲವಂಗದ ಕಷಾಯವನ್ನು ಓಕೆ ಅದನ್ನು ಅದೆರಡು ಬಂದುಬಿಟ್ಟು ಅದನ್ನು ಬಂದುಬಿಟ್ಟು ನೀರಿನಲ್ಲಿ, ಅದು ಸಹ ಹಾಗೆ ನೀರಿನಲ್ಲಿ ಅಶ್ವಗಂಧಿ ಮತ್ತು ಲವಂಗವನ್ನು ನೀರಲ್ಲಿ ಕುದಿಸಬೇಕು. ಆಲ್ರೆಡಿ ಹೇಳಿದಾಗೆ ಒಂದು ಗ್ಲಾಸ್, ಅರ್ಧ ಗ್ಲಾಸ್ ಆ ಥರ ಆಗಬೇಕು. ಯಾವುದು ಎಷ್ಟು ಇಟ್ಟಿರ್ತೀರ, ಎರಡು ಗ್ಲಾಸ್ ಒಂದು ಗ್ಲಾಸ್ ಆಗಬೇಕು ಆ ಥರ ಎಷ್ಟು ಇರ್ತೀರ ಅದರ ಅರ್ಧದಷ್ಟು ಹಾಕಿ ಕುದಿಸಬೇಕು. ಅದರೊಟ್ಟಿಗೆ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋದ್ರಲ್ಲಿ ಹಾಗೆ ಕುಡಿಬೋದು. ಇದು ಏನಕ್ಕೆ ಒಳ್ಳೆಯದಂದ್ರೆ ಇದು ಸಷ್ಟೆ ನೆಗಡಿ, ಕಫ, ಕೆಮ್ಮ ಮತ್ತು ಅಶ್ವಗಂಧಿ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಇದೆಲ್ಲ 10 ಡೇಸ್ ಒಳಗೆ ಕೊಡಬೇಕಾಗುತ್ತೆ. ಕಹಿ ಜೀರಿಗೆ ಕಷಾಯ ನನಗೆ ಆಲ್ರೆಡಿ ಹೇಳಿದ್ದೀನಿ, ಕಹಿ ಜೀರಿಗೆ ಕಷಾಯ ನಿನ್ನೆ ಮಾಡಿ ತೋರಿಸಿದ್ನಲ್ಲ, ಅದು ಅಷ್ಟೇ 10 ಡೇಸ್ ಒಳಗೆ ಕುಡಿಬೇಕು. 3 ಟೈಮ್ ಕುಡಿಬೋದು, ಇಲ್ಲದ್ರೆ 10 ಡೇಸ್ ಆದಮೇಲೆ ಸಹ ಕುಡಿಬೋದು, ನಿಮ್ಗೆ ಪ್ರಾಬ್ಲಮ್ ಇಲ್ಲ. ದಶಮೂಲಾರಿಷ್ಟ ಅಂತ ಹೇಳಿದೆ ನಿಮಗೆ, ದಶಮೂಲಾರಿಷ್ಟ ಸಿಗುತ್ತೆ ನಿಮ್ಗೆ ಅಂದರೆ ಆಯುರ್ವೇದಿಕ್ ಶಾಪಲ್ಲಿ ಹೋದರೆ ದಶಮೂಲಾರಿಷ್ಟ ಕಷಾಯ ಕುಡಿ ಅಂತ ಹೇಳಿದ್ರೆ ಒಂದು ಬಾಟ್ಲು ಕೊಡ್ತಾರೆ. ಅದನ್ನು ಹೇಗೆ ಕುಡಿಬೇಕಂದ್ರೆ, ನೀವು 1 ಸ್ಪೂನ್ ದಶಮೂಲಾರಿಷ್ಟ ಕಷಾಯ ತಗೊಂಡ್ರೆ ಅದಕ್ಕೆ ಕರೆಕ್ಟಾಗಿ 1 ಸ್ಪೂನು ಬಿಸಿನೀರನ್ನು ಸೇರಿಸ್ಬೇಕು. ಬಿಸಿ ಸ್ವಲ್ಪ ಅದ ಬಿಸಿಯಾಗಬೇಕು. ಅದನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಬಿಸಿ ಹಾಲು ಕುಡಿಬೇಕು. ತುಂಬ ಹೀಟ್ ಅದು, ಅದಕ್ಕೋಸ್ಕರ ಯಾಕೆ ನಾನು ಜಾಸ್ತಿ ಅದನ್ನು ನೈಟ್ ಹೊತ್ತು ಕುಡಿತಿದ್ದೆ ಶೀತ ಕೋಲ್ಡ್ ಆಗಬಾರ್ದಂತ. ನಂಗೆ ಕೋಲ್ಡ್ ಅಂತ ಅನಿಸಿದಾಗ ಕುಡಿತಾ ಇದ್ದೆ ಅಷ್ಟೇ, ನಾನು ಕಂಟಿನ್ಯೂಸ್ ಏನು ಕುಡಿತಾ ಇರಲಿಲ್ಲ. ಕಾಫಿ 2 ಹೊತ್ತು, ಕಾಫಿ ದಿನದಲ್ಲಿ 2 ಹೊತ್ತು, ಬೆಳಿಗ್ಗೆ 1, ಸಂಜೆ 1 ಕಾಫಿ ಕೊಡ್ತಾಯಿದ್ರು. ಹಾಗೆ ಮಿಲ್ಕ್ ಬಂದುಬಿಟ್ಟು ಒಂದು ಟೈಮ್ ಮಿಲ್ಕ್ ಕೊಡ್ತಾಯಿದ್ರು. ಹಾಗೆ ಮತ್ತೆಂತ ಕಾಫಿ ಹಿಡಿದೆಲ್ಲ ಬೆಲ್ಲ ಹಾಕಿ ಕೊಡ್ತಿದ್ರು, ಸಕ್ಕರೆ ಇದು ಮಾಡ್ತಿರ್ಲಿಲ್ಲ. ಅನ್ನ ಅದೇ ಅಷ್ಟು ಕೊಡ್ತಾಯಿದ್ರು, ಅನ್ನ 1 ಟೈಮ್ ಕೊಡಿತಿದ್ದೆ ನಾನು. ಮತ್ತೆ ಒಂದ್ಸಲ ಮಾತ್ರ ಅಷ್ಟು ಬೌಲ್ ಹಿಡಿದಲ್ಲ, ಈ ಬೌಲ್ಕಿಂತ ಚಿಕ್ಕ ಬೌಲು, ಇದು ಸ್ವಲ್ಪ ದೊಡ್ಡದಿದೆ, ಇದಕ್ಕಿಂತ ಸ್ವಲ್ಪ ಚಿಕ್ಕ ಬೌಲಲ್ಲಿ ಅನ್ನ ಕೊಡ್ತಾಯಿದ್ರು. ಅದೇ ಹೊಟ್ಟೆಗೆ ಕಾಳು ಮೆಣಸು, ಅದರ ಪಲ್ಯ, ತರಕಾರಿಗಳು ಅದು ಪ್ಲೈನ್ ಆಗಿ 10 ಡೇಸಿಗೆ ಟೊಮೆಟೊ ಹಾಕೋದೆ ಮಾಡಿಕೊಡ್ತಾಯಿದ್ರು, ಗರಣೆ ಎಲ್ಲ ಹಾಕೋದೆ, ಬರೀ ಜೀರಿಗೆ ಕರಿಮೆಣಸು ಅಷ್ಟೇ ಮೇನ್ ಅದು ಕೊಡ್ತಾಯಿದ್ರು. ಹೀಗೆ ನಾನು 10 ಡೇಸ್ ಹೊರಗೆ ಹೇಳಿದ್ದೆ ನಾನು. ಅವಾಗ ನಾನು ಅಶ್ವಗಂಧಿದು ನಿಮಗೆ ತೋರಿಸಿದ್ದೀನಿ, ಪಿಕ್ಚರ್ ಹಾಕಿದ್ದೀನಿ ಅಶ್ವಗಂಧಿ ನೋಡಿದ್ರಲ್ಲ. ಲವಂಗ ನಿಮಗೆ ಗೊತ್ತಿರುತ್ತೆ, ಮನೆಯಲ್ಲೇ ಲವಂಗ ಎಲ್ಲರಿಗೂ ಗೊತ್ತಿರುತ್ತೆ, ನಾರ್ಮಲಾಗಿ ಅಡುಗೆ ಮಾಡಿ ನೋಡಿ ಈ ಥರ ಇರುತ್ತೆ. ಇನ್ನಷ್ಟು ಲವಂಗ ಇದೆ ಮನೆಯಲ್ಲಿ, ಇದೆ ಎಷ್ಟು ಕೊಡಬೇಕಂತ ಹೇಳಿದ್ರೆ, ಈಗ ಲವಂಗ ಒಂದು ಕೊಡ್ಬೋದು, ಇದರಲ್ಲಿ 10 ಲವಂಗ ತೊಗೊಳ್ಬೋದು, 1 ಟೈಮ್ಗೆ ಮಾಡ್ತಿರಲ್ಲ, 10 ಲವಂಗ ಪೀಸ್ ತೊಗೊಂಡು ಅಶ್ವಗಂಧಿ ಸ್ವಲ್ಪ ತೊಗೊಂಡು ಅಶ್ವಗಂಧಿ ಸ್ವಲ್ಪ ನೋಡ್ಕೊಳ್ಳಿ, ನಿಮಗೆ ಕುದ್ಲಿಕ್ಕಾದ್ರೆ ಕುದ್ಕೊಳ್ಳಿ, ಇಲ್ಲದ್ರೆ ಹಾಗೇನೆ ಸ್ವಲ್ಪ ಒಟ್ಟಿಗೆ ಹಾಕಿ ಸರಿಯಾಗಿ ಕುದಿಸಿ ಅದರ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಜಾಸ್ತಿ ಕುದಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಆಗೋದಿಲ್ಲ ಅಂತ ಹೇಳಿದ್ರೆ ಅವರವರೇ ಮಾಡ್ಕೊಳ್ಳೋದಾದ್ರೆ ಆ ಥರ ಮಾಡ್ಕೊಳ್ಳಿ, ಪರವಾಗಿಲ್ಲ. ಪಿಕ್ಚರ್ ತೋರಿಸಿದೆ ನಿಮಗೆ ಗೊತ್ತಾಗಿರ್ಬೋದು, ನಿಮಗೆ ಇದು ಏನಂತ ಗೊತ್ತಾಗಲ್ಲ, ಓಕೆ ನಿಮ್ಗೆ ಪಿಕ್ಚರ್ ಗೊತ್ತಾಗಲ್ಲ, ಈ ಆಯುರ್ವೇದಿಕ್ ಶಾಪಲ್ಲಿ ಹೋಗಿ, ಈ ಗಂಧಗಿ ಅಂಗಡಿ ಹೇಳ್ತಾರೆ ಆಯುರ್ವೇದಿಕ್ ಇದ್ದೇ ಸಿಗುತ್ತೆ, ಅಂದರೆ ಈ ಬೇರುಗಳು ಈ ಥರ ಇದೆಲ್ಲ ಸಿಗುತ್ತೆ ನಿಮಗೆ, ಅಲ್ಲಿ ಹೋಗಿ ಕೇಳಿ, ಅವಾಗ ಅವ್ರು ಕೊಡ್ತಾರೆ ನಿಮಗೆ ಜಾಸ್ತಿ. ಮತ್ತು ಇನ್ನೊಂದು ಬೆಲ್ಲ ಬಂದುಬಿಟ್ಟು ಹೇಳೋದು ಮಾಡ್ತಾಯಿತ್ತು, ಓಲೆ ಬೆಲ್ಲ ಅಂತ ಸಿಗುತ್ತೆ, ರೌಂಡ್ ಆಗಿರುತ್ತೆ, ಅದನ್ನು ಕೊಡ್ತಾರೆ ನಮಗೆ ಕೈ ಕಷಾಯ ಮಾಡಲಿಕ್ಕೆ ಅಥವಾ ಲೇಹಗಳು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ಥರ ಲೇಹ ಎಲ್ಲ ತಿಂದಿದ್ದೀನಿ, ಮದ್ದು ಮಾಡಿಕೊಟ್ಟಿದ್ರು, ಅದು ನಾನು ನಿಮಗೆ ಹೇಳ್ತೀನಿ ನನಗೆ ನೆಕ್ಸ್ಟ್ದಲ್ಲಿ. ಈಗ ಇವತ್ತು ನನ್ನ ಕಷಾಯ ಹೇಳಿದ್ದೀನಿ ವಿಡಿಯೋ, ಯಾಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನನಗೆ ಲಾಸ್ಟ್ ವಿಡಿಯೋದಲ್ಲೂ ಅಷ್ಟೇ 32 ಮಿನಿಟ್ಸ್ ಏನೋ ಆಗಿತ್ತು ವಿಡಿಯೋ, ಅದು ಅಪ್ಲೋಡ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಮತ್ತೀಗ, ಅಂದರೆ 10 ಡೇಸ್ ನಿಮಗೆ ನಾನು ಕರೆಕ್ಟಾಗಿ ಹೇಳಿದ್ದೀನಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು, ನಿಮಗೆ ಕಮೆಂಟ್ ಮಾಡಿ ಕೇಳೋಕ್ಕೆ ಕಷ್ಟ ಆದರೆ ನನಗೆ ಫೇಸ್ಬುಕ್ ಪೇಜ್ ಇದೆ ನಂದು, ಇಲ್ಲಾದರೆ ಫೇಸ್ಬುಕ್
ಅಲ್ಲಿ ಸಹ ಕೇಳ್ಬೋದು. ಇನ್ಸ್ಟಾಗ್ರಾಮ್ದು ಲಿಂಕ್ ಅನ್ನು ಕೊಟ್ಟಿದ್ದೀನಿ ನಾನು ಹೇಳಿದ್ರದ್ದು, ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿಬಿಟ್ಟು ಕೇಳ್ಬೋದು. ಇನ್ನೇನು ಯಾವ್ದಾದ್ರು ಡೀಟೇಲ್ ಆಗಿ ಹೇಳಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಕಂಪ್ಲೀಟ್ ಮಾಡ್ತೇನೆ ಹೇಳಿಬಿಟ್ಟು. ಹಿಪ್ಪಲ್ಲಿ ಬಂದ್ಬಿಟ್ಟು ಖಾರ ಇರುತ್ತೆ, ಜ್ಯೇಷ್ಠಮದ್ದು ಸ್ವೀಟ್ ಇರುತ್ತೆ, ಮತ್ತು ಲವಂಗ ಖಾರ ಇರುತ್ತೆ, ಮತ್ತು ಅಶ್ವಗಂಧಿನು ಸ್ವೀಟ್ ಇರುತ್ತೆ. ಹಾಗೆ ಬೆಲ್ಲ ಬೇಕಾಗಿರಲ್ಲ, ನನಗೆ ನಾನೇನು ಬೆಲ್ಲ ಹಾಕೊಂಡು ಕುಡಿಲಿಲ್ಲ. ನಾರ್ಮಲಾಗಿ ಆ ಥರನೇ ಮಾಡಿ ನಾನು ಹೇಳಿದ್ನಲ್ಲ, ಅದೆರಡು ಇದು ಹಿಪ್ಪಲ್ಲಿ ಮತ್ತು ಜ್ಯೇಷ್ಠಮದ್ದು ಅದರದ್ದೊಂದು ಸಲ ಕಷಾಯ, ಮತ್ತು ಇನ್ನೊಂದು ಲವಂಗ ಮತ್ತು ಅಶ್ವಗಂಧಿದು ಕಷಾಯ. ಅದನ್ನು 2 ಡೇಸ್ಗೆ ಬಿಟ್ಟು ಕುಡಿದೆ. ಇದೊಂದು ಸಲ ಕುಡಿದು ಅದನ್ನು 2 ಡೇಸ್ ಬಿಟ್ಟು ಆ ಥರ 10 ಡೇಸ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಷ್ಟು ನಾನು ಹೇಳಿದ್ನಲ್ಲ ಕಷಾಯಗಳು, ಅದನ್ನು 10 ಡೇಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ಬೇಕಾದ್ರೆ ಕುಡಿಬಹುದು, ಕುಡಿಬಾರ್ದಂತೇನಿಲ್ಲ. ಅಶ್ವಗಂಧಿ ತುಂಬಾ ಒಳ್ಳೆಯದು, ಔಷಧಿಯಲ್ಲಿ ತುಂಬಾ ಅದಕ್ಕೆ ಪ್ರಾಶಸ್ತ್ಯ ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆಯುರ್ವೇದಿಕ್ ಅಲ್ಲಿ ಅಶ್ವಗಂಧಿಯನ್ನು. ಇದು ಜ್ಯೇಷ್ಠಮದೆಲ್ಲ ಗೊತ್ತಿರಲ್ಲ ಈಗ ಜಾಸ್ತಿ ಜನಕ್ಕೆ. ನಾರ್ಮಲ್ ಕರಿಮೆಣಸೆಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತೆ. ಇದನ್ನು ನೀವು ಮಾಡಿ, ಯಾಕಂದ್ರೆ ಲೈಫ್ ಟೈಮಲ್ಲಿ ಬಾಣಂತನದು ಬಾಣಂತನ ಆಲ್ರೆಡಿ ಹೇಳಿದೆ, ತುಂಬಾ ಇಂಪಾರ್ಟೆಂಟ್ ಬಾಣಂತನ ಅನ್ನೋದು. ಅದೊಂದು ಹೇಳ್ತಾರೆ, ಅದೊಂದು ಬೆಸ್ಟ್ ಮೂಮೆಂಟ್ ಹೇಳ್ತೇನೆ ನಾನು. ಮೂರು ಬಾಣಂತನ ಆದ್ರೂ ಸಹ ನನಗೆ ಬಾಣಂತನ ಆಗಿದ್ದೀನಿ ನಾನು. ಮೂರು ಮಕ್ಕಳನ್ನಲ್ಲಿ ಇಲ್ಲಿ ನನಗೆ ತುಂಬಾ ಖುಷಿ ಇದೆ. ನನಗೆ ಮೂರು ಬಾಣಂತಿಯನ್ನು ಮಾಡಿಸ್ಕೊಂಡಿದ್ದೆ. ಬಾಣಂತಿನ ಅದು ಇದೆ ಮದ್ದು ಆಗಲಿ, ಅದರದ್ದು ಕಷಾಯ ಆಗಲಿ, ಅದನ್ನ ತಿನ್ನೋದೇ ಅದೊಂಥರ ಖುಷಿ. ಅದೊಂಥರ ಅದು ನಮಗೆ ಮತ್ತೆ ಬೇಕಂತ ಹೇಳಿದ್ರೆ ತಿನ್ಲಿಕ್ಕೆ ಸಾಗುದಿಲ್ಲ. ಮತ್ತೆ ಅದು ದೇಹ ಕೇಳುದಿಲ್ಲ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಹಾಗೆ ಕಹಿ ಜೀವರಿಗೆ ನಾನು ಹೇಳಿದ್ದಲ್ಲ, 3 ಟೈಮ್ಸ್ ಕುಡಿಯಬೇಕು. ಲಾಸ್ಟ್ ಹೇಳಿದ್ರೆ ತುಂಬಾ ಕಹಿ ಇರುತ್ತೆ, ಆದ್ರೆ ಕಷ್ಟ ಏನು ಬಾಯಿ ಕಹಿ ಆದ್ರೂ ನಮ್ಮ ದೇಹಕ್ಕೆ ಅದು ಸಿಹಿನೇ. ಅದು ತೊಗರಿ ಬೇಳೆ ಯಾವಾಗ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು 15 ಡೇಸ್ ಆದ್ಮೇಲೆ ಬೇಳೆ ಸಾರು ಯೂಸ್ ಮಾಡ್ಬೋದು. ಫಸ್ಟಿಗೆ ಒಂದು 10 ಡೇಸ್ ವರೆಗೆ ಸ್ವಲ್ಪ ಪತ್ತೆ ಮಾಡಿ, ಯಾಕಂದ್ರೆ ಅದು ಆ ಜೀವನಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತಲ್ಲ ನಿಮಗೆ. ಅಷ್ಟು ಮಗುವಿಗೆ ಹಾಲು ಅಷ್ಟೇ ಕೊಡುದಲ್ವಾ, ನಿಮಗೆ ಹಸಿವು ಸಹ ಅಷ್ಟೇ. ನಾವು ಇಲ್ಲ, ನೀರು ಜಾಸ್ತಿ ಕುಡಿಯಿರಿ, ನಾನು ಹೇಳ್ತೇನೆ. ಡಾಕ್ಟರ್ನವರು ಹೇಳ್ತಾರೆ ನೀರು ಜಾಸ್ತಿ ಕುಡಿ ಅಂತ, ಅಜ್ಜಿಯವರು ಹೇಳ್ತಾರೆ ಜಾಸ್ತಿ ನೀರು ಕುಡಿಬೇಡಿ ಅಂತ. ನಾನು ಹೇಳೋದಾದ್ರೆ ನನ್ನ ಪ್ರಕಾರ ನೀರು ಕುಡಿಬೇಕು. ಎಷ್ಟು ಅತಿಯಾಗಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬಾರಿ ಆಗ್ತದೆ, ಎಷ್ಟು ನೀರು ಬೇಕು. ಆ ಟೈಮಲ್ಲಿ ನೀರು ಕುಡಿರಿ, ಅದು ಮಗು ಒಳ್ಳೇದು. ಬಿಸಿನೀರು ಕುಡಿರಿ, ಆದಷ್ಟು ಬಿಸಿನೀರು ಕುಡಿ, ಬಿಸಿ ಬಿಸಿ ನೀರು ಕುಡಿರಿ. ನಿಮಗೆ ಸೊಟ್ಟಾಗುತ್ತೆ, ತುಂಬ ಒಳ್ಳೇದಾಗುತ್ತೆ. ನಾನ್ ವೆಜ್ ಎಲ್ಲ ತಿನ್ಲಿಕ್ಕೆ ತಿನ್ನೋರು ನಾನ್ ವೆಜ್ ತಿನ್ಲಿಕ್ಕೆ ಹೋಗ್ಬೇಡಿ, ಅದೆಲ್ಲ ಜೀರ್ಣ ಅದು ನಮ್ಮ ಸ್ಕಿನ್ಗೆ ಅದು ಪರಿಣಾಮ ಬೀರುತ್ತೆ. ಕೆಲವು ಫಿಶ್ ತಿನ್ನೋರು ಇರ್ತಾರೆ, ಆ ಫಿಶ್ ಕೆಲವು ಈ ಬಂಗಡೆ ಮೀನು ಮತ್ತೆ ಅದಕ್ಕೆ ಅಂತ ಹೇಳ್ತಾರೆ ಅಂಜಲ್ ಮೀನು, ಅದೆಲ್ಲ ಉಂಟಲ್ಲ ನಂಜಿನ ಅಂಶ ಇರುತ್ತೆ ಅದನ್ನ. ಅಂದ್ರೆ ಈ ಬಂಗಡೆಯಲ್ಲಿ ಜಾಸ್ತಿ ಇರುತ್ತೆ, ಬಂಗಡೆ ಅಂಜಲ್ ಮೀನು ಉಂಟಲ್ಲ, ಅದನ್ನ ತಿನ್ನಲೇಬಾರ್ದು. ಡಾಕ್ಟರ್ ಹತ್ರ ಹೋದ್ರು ಹೇಳ್ತಾರೆ, ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರು ಹೇಳ್ತಾರೆ ಬಂಗಡೆ ಇದು ಅಂಜಲ್ ಮೀನು ಕೊಡಬಾರ್ದು. ಕೆಲವರು ಕೆಲವು ಇದರಲ್ಲಿ ಒಣಗಿದ ಮೀನನ್ನು ಕೊಡ್ತಾರೆ. ನನಗೆ ಆ ರೀತಿ ಯಾವುದು ಕೊಡ್ಲಿಲ್ಲ. ನನಗೆ ಒಂದು 45 ಡೇಸ್ ಆದ್ಮೇಲೆ ಅದು ನಮ್ದ್ರಲ್ಲಿ ಎಂತ ಗೊತ್ತಾ, 45 ಡೇಸ್ ಆದ್ಮೇಲೆ ಶುದ್ಧ ಮಾಡ್ತಾರೆ. ಅದು ಒಂದು ಹೇಳ್ತಾರೆ ಹೊಸ್ತಿಲು ಮುಟ್ಟಿಸ್ತಾರೆ, ಅಂದ್ರೆ ಪೂಜೆ ಮಾಡ್ತಾರೆ, ಬಾವಿ ಮುಟ್ಟಿಸೋದೆಲ್ಲ ಶಾಸ್ತ್ರ ಇರುತ್ತೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ಅದೆಲ್ಲ ಇರೋದಿಲ್ಲ, ಹೊಸ್ತಿಲ ಇದು ಮಾಡ್ತಾರೆ. ಹೊಸ್ತಿಲಿಗೆ ಒಂದು ಅರ್ಶಿಣ ಕುಂಕುಮ ಹಚ್ಚಿ ಅಂದ್ರೆ ಒಂದು 45 ಡೇಸ್ ಒಂದು ಇರುತ್ತೆ ಹೆಣ್ಮಕ್ಳಿಗೆ. ಆಮೇಲಿಂದ ನಮಗೆ ನಾನ್ ವೆಜ್ ಎಲ್ಲ ಕೊಡ್ತಾರೆ, ಅಂದ್ರೆ ಒಂದೇ ಸಲ ಅಲ್ಲ, ನಾರ್ಮಲ್ ಫಿಶ್ ಯಾವುದು ಎಲ್ಲ ಫಿಶ್ ಕೊಡಲ್ಲ, ಬಂಗಡೆ ಮೀನು ಅದೆಲ್ಲ ಕೊಡೋದಿಲ್ಲ. ನಮ್ಮಲ್ಲಿ ಭೂತಾಯಿ ಕೆಲವೊಮ್ಮೆ ಅದಕ್ಕೆ ಅದು ಬಾಣಂತರಿಗೆ ಕೊಡ್ಲಿಕ್ಕೆ ಒಂದು ಫಿಶ್ ಇದೆ, ಅದು ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ಅದು ನಮ್ಮ ಮಾಡಿ ಕೊಟ್ಟಿದ್ದಾರೆ ನನಗೆ. ನಾ ಬೆಂಗಳೂರಲ್ಲಿ ಮಾಡಿದ್ದಲ್ವಾ, ಹಾಗಾಗಿ ಅಲ್ಲಿ ನನಗೆ ನಾನು ಫಿಶ್ ತಿನ್ನಿಲ್ಲ ಅನ್ಸುತ್ತೆ. ಫಿಶ್ ಲೇಟಾಗಿ ತಿಂದಿದ್ದೀನಿ, ನಾನ್ ವೆಜ್ ಎಲ್ಲ ಲೇಟಾಗಿ ತಿಂದದ್ದು. ನಾನು ವಿಡಿಯೋದಲ್ಲಿ ನಾಳೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಂತ ಹೇಳ್ತಿದ್ದೆ, 10 ದಿನ ಆದ್ಮೇಲೆ ಯಾವ್ಯಾವ ಥರ ಫುಡ್ ತಗೊಳ್ಬೇಕು, ಯಾವ ಥರ ಇದೆ ಫುಡ್ ಲೇಹಗಳು, ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಹಾಗೆ ಇದು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದನ್ನು 10 ದಿವಸದ್ದು ಬಾಣಂತನ ಅಂದರೆ ಬಾಣಂತಿಯಾಗಿ 10 ದಿವಸದ್ದು ಏನೇನು ಫುಡ್ಡು ತಗೊಳ್ಬೇಕಂತ ಹೇಳಿದ್ನಲ್ಲ. ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳಿ, ಇಲ್ಲಾದ್ರೆ ಮೆಸೇಜ್ ಮಾಡಿ ಕೇಳ್ಬೋದು. ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಚಾನಲ್ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಹೋಗಿ ನನಗೆ ಮೆಸೇಜ್ ಮಾಡ್ಬೋದು ನೀವು, ಇಲ್ಲ ಕಮೆಂಟ್ ಮಾಡ್ಬೋದು. ಯಾವುದಕ್ಕಾದ್ರೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹಾಗೆ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಸಪೋರ್ಟ್ ಮಾಡಿ ನೀವು. ಹಾಗೆ ಲೈಕ್ ಮತ್ತು ಫ್ರೆಂಡ್ ಶೇರ್ ಮಾಡಿ. ಅದು ನಾನು ಹೇಳಿದ್ದಲ್ಲ, ಎಷ್ಟು ಹೆಣ್ಮಕ್ಳಿಗೆ ಇದು ಯೂಸ್ಫುಲ್ ಆಗಲಿ, ನಿಮ್ಮ ಮನೆ ಮಕ್ಕಳಿಗೆ, ಮನೆ ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾರೇ ಫ್ಯಾಮಿಲಿ ಮೆಂಬರ್ಸ್ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಲಿ. ಈ ಗಂಡಸರಲ್ಲಿ ನೋಡ್ತಿರ್ಬೋದು ಈ ವಿಡಿಯೋ, ನೀವು ಹೆಣ್ಮಕ್ಳೇ ನೋಡ್ತಾರಂತಲ್ಲ,
ನೋಡ್ತಾರೆ ಅವರು ತಂಗಿ ಅಕ್ಕ ಅಥವಾ ಅವರ ಹೆಂಡತಿ ಅವರಿಗೋಸ್ಕರ ನೋಡಿರ್ತಾರೆ ವಿಡಿಯೋನು. ಅವರು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಈ ವಿಡಿಯೋ ನಾನು ಕೊಟ್ಟ ಮಾಹಿತಿ ಎಲ್ಲರಿಗೂ ಉಪಯೋಗವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ನನಗೆ ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ವಿಡಿಯೋ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ನನಗೆ ಅಂದರೆ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಲ್ಲ ಅಂತ ನಂಗೆ ಗೊತ್ತಾಗ್ತದೆ. ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಒಳ್ಳೆ ವಿಡಿಯೋದರಿಂದ ದೊಡ್ಡಿಗೆ ನಾನು ನಾಳೆ ಬರ್ತೀನಿ. ಇದನ್ನು ಮುಂದುವರಿಸ್ತೀನಿ ನಾನು ಬಾಣಂತಿ ಬಗ್ಗೆನೆ. ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.